ಮಹಾದೇವಿ ಉದಯ ಚಾನಲ್ಗೆ ಸ್ವಾಗತ. ಇವತ್ತು ಬಲಿಪಾಡ್ಯಮಿ, ಎಲ್ರಿಗೂ ಬಲಿಪಾಡ್ಯಮಿ ಶುಭಾಶಯಗಳು. ಇವತ್ತೊಂದು ಟ್ರೆಡಿಷ್ನಲ್ ಫುಡ್ ಮಾಡ್ತೀನಿ ನೋಡಿ, ಕೊಟ್ಟೆ ಕಡುಬು ಅಂತಾರೆ ಇದಕ್ಕೆ. ಈ ಥರ ಹಲಸಿನ ಎಲೆ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಂಡಿರ್ತೀವಿ. ಅದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹಲಸಿನ ಎಲೆ ಮರದಿನ ಕಿತ್ಕೊಂಬಂದು ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು. ಈ ಥರ ಇದು ಕಡ್ಡಿ, ಇದು ಬಿದಿರುಗಳ ಬರುತ್ತಲ್ಲ ಅದರಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ ಕಡ್ಡಿನ. ಊರ ಕಡೆ ಎಲ್ಲ ಈ ಥರ ಹಾಕ್ಕೊಂಡು ಇನ್ನೊಂದು ಹಾಕೋಬೇಕು ನೋಡಿ. ಹೀಗೆ ತುಂಬ ಎಕ್ಸ್ಪರ್ಟ್ ಇರ್ತಾರೆ, ನೀಟಾಗಿ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಸ್ವಲ್ಪ ಗೊತ್ತು ತೋರಿಸ್ತೀನಿ ನೋಡಿ. ಹಿಟ್ಟು ಈಚೆ ಬರಬಾರ್ದು, ಆ ಥರ ಮಾಡಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು, ಈ ಥರ ಮಾಡಿ ಇಲ್ಲಿ ಇಲ್ಲೊಂದು ಕಡ್ಡೆ ಹಾಕ್ಬೇಕು ನೋಡಿ. ಹೀಗೆ ಇದನ್ನು ಅಷ್ಟೇ ಹೀಗೆ ಈ ಥರ ಫೈನಲ್ ಆಗಿ ಹೀಗೆ ಇಟ್ಕೊಂಡು ಸೈಡೆಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡಬೇಕು. ಒಂದು ಇಟ್ಕೊಂಡು ಬೇರೆ ಮೂರೆಲ್ಲನ ಈಗ ಕಟ್ ಮಾಡಿಕೊಂಡು ಆ ಥರ ಮಾಡ್ಕೊಂಡು ಇವಾಗ ಇದು ಇಡ್ಲಿ ಹಿಟ್ಟು. ಒಂದು ಲೋಟ ಉದ್ದಿನ ಬೆಳಗ್ಗೆ, ಎರಡು ಲೋಟ ಇಡ್ಲಿ ರವೆ ಮಿಕ್ಸ್ ಮಾಡಿದ್ದೀನಿ. ರಾತ್ರಿ ರುಬ್ಬಿಟ್ಟು ಓವರ್ ನೈಟ್ ಬಿಟ್ಟು ಫರ್ಮೆಂಟ್ ಆಗಿರೋ ಹಿಟ್ಟಿದು. ಇಡ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ, ಲಿಂಕಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಇವಾಗ ಈ ಥರ ಮಾಡಿಕೊಂಡು ಇದರಲ್ಲಿ ಹಿಟ್ಟು ತುಂಬಬೇಕು ನೋಡಿ. ಇಡ್ಲಿ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಹಿಟ್ಟು ಹಾಕ್ಕೊಂಡು ಇದರೊಳಗೆ ಹೀಗೆ ಇಡಬೇಕು. ಇದು ಮುಕ್ಕಾಲು ಭಾಗ ಅಷ್ಟೇ ಹಾಕಬೇಕು, ಇಡ್ಲಿ ಉಬ್ಬರುತ್ತಲ್ವಾ ಅದರಿಂದ ಇದು ಉಪ್ಕೊಂಡುತ್ತೆ ನೋಡಿ. ಮುಚ್ಚಳ ಹಾಕೋಣ, ಒಂದು 10-15 ನಿಮಿಷ ಬೇಯಿಸ್ಬೇಕಾಗತ್ತೆ ನೋಡಿ. ಇವಾಗ ಕೊಟ್ಟೆ ಕಡುಬು ಆಗಿದೆ, ಬೆಂದಿದೆ, ಆಫ್ ಮಾಡಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ. ಇಡ್ಲಿ ಸ್ಪಾಂಜಿ ಸ್ಪಾಂಜಿ ಆಗಿದೆ. ಈ ಥರ ಸರ್ವ್ ಮಾಡುವಾಗ ಬಿಡಿಸಿ ಕೊಡಬೇಕು, ಚೆನ್ನಾಗಿರುತ್ತೆ. ಇದು ಮಾಡಿರೋ ಸಾಮಾನ್ಯ ಇಡ್ಲಿ ಹಿಟ್ಟಲ್ಲಾದರೂ ಕೂಡ ಈ ಹಲಸಿನೆಲ್ಲ ಫ್ಲೇವರ್ ಬರುತ್ತೆ, ತುಂಬ ರುಚಿ ಕೊಡುತ್ತೆ. ಇದು ಬೇರೆಯೇ ಟೇಸ್ಟು, ಮಾಮೂಲಿ ಇಡ್ಲಿಕ್ಕಿಂತ ಬೇರೆಯೇ ಇರುತ್ತೆ ಇದು ನೋಡಿ. ಬಿಸಿ ಬಿಸಿಯಾದ ರಾಜ್ಮಾ ಸಾಗು, ಕೊಟ್ಟೆ ಕಡುಬು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.